ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ಮೇಲೆ ಅವಾಗ ಮಂತ್ರಿ ಇರಬೇಕಲ್ವಾ ಒಬ್ಬರಲ್ಲ ಹತ್ತಾರು ಜನ ಮಂತ್ರಿಗಳಿದ್ರು ಅದರಲ್ಲೊಬ್ಬ ಪ್ರಧಾನ ಮಂತ್ರಿ ಆಗಿದ್ದ ಒಂದ್ಸಲ ದರ್ಬಾರಲ್ಲಿ ಯಾವುದೋ ವಿಷಯ ಚರ್ಚೆ ಆಗುವಾಗ ಸನ್ಯಾಸದ ಬಗ್ಗೆ ಮಾತು ಬಂತು ಆಗ ರಾಜ ಪ್ರಧಾನ ಮಂತ್ರಿ ಕೇಳಿದ ಮಂತ್ರಿಗಳೇ ನಮ್ಮ ಅಂತ ಶ್ರೇಷ್ಠ ಸನ್ಯಾಸಿಗಳಿದ್ದಾರಾ ಅಂತ ಕೇಳಿದೆ ಮಂತ್ರಿಗೆ ರಾಜನು ಅಂತ ಅವಕಾಶ ಸಿಕ್ತು ಎಲ್ಲ ಕಾಲದಲ್ಲೂ ಎರಡು ಥರದ ಮಂತ್ರಿಗಳಿರ್ತಾರೆ ಮೊದಲನೇದವರು ತಮ್ಮ ಅನುಭವ ಜ್ಞಾನದ ಬೆಳಕಿನೊಳಗೆ ತಾವು ಕಂಡುಕೊಂಡಂತಹ ಅಭಿಪ್ರಾಯವನ್ನು ಸರಿಯಾದ ಅಭಿಪ್ರಾಯವನ್ನು ರಾಜನಿಗೆ ಕೊಡ್ತಾರೆ ಎರಡನೇದವರು ರಾಜನಿಗೆ ಮೆಚ್ಚುಗೆ ಆಗುವಂಥ ಅಭಿಪ್ರಾಯ ಕೊಡ್ತಾರೆ ಈ ನಮ್ಮ ಕಥೆಯೊಳಗಿನ ಮಂತ್ರಿ ಇದ್ದಾನಲ್ಲ ಅವನು ಎರಡನೇ ಥರದವನು ಹೊಗಳದ್ದ ಹೊಗಳ ಹೊಗಳ್ದ ರಾಜನ ಮಹಾರಾಜ ತಮ್ಮಂಥ ದೈವಿ ನಾಯಕರೊಳಗೆ ಈ ರಾಜ್ಯದೊಳಗೆ ಅತ್ಯಂತ ಸಮೃದ್ಧವಾಗಿ ಶಾಂತಿಯಿಂದ ನಡೀತಾ ಇದೆ ದೇಶ ಇಂಥ ಪ್ರಶಾಂತ ವಾತಾವರಣದಲ್ಲಿ ಏನು ಕೊರತೆ ನಮ್ಮ ರಾಜ್ಯದ ಪ್ರತಿಯೊಂದು ಬೀದಿ ಬೀದಿಯಲ್ಲಿ ಸರ್ವಸಂಗ ಪರಿತ್ಯಾಗಿಗಳಾದಂಥ ಸನ್ಯಾಸಿಗಳಿದ್ದಾರೆ ಅಂತ ತುತ್ತೂರಿ ಓದಿಬಿಟ್ಟ ರಾಜನಿಗೆ ಆಶ್ಚರ್ಯ ನಮ್ಮ ದೇಶದಲ್ಲಿ ಇಷ್ಟೊಂದು ಜನ ಸನ್ಯಾಸಿಗಳಿದ್ದಾರಾ ನೋಡೇ ಇಲ್ಲ ನಾನು ನನ್ನ ಅಂತಹ ಮಹಾನುಭಾವರಲ್ಲಿ ಒಬ್ಬನಾದ್ರೂ ಭೇಟಿಯಾಗಬೇಕು ಆಗಬೇಕು ತಕ್ಷಣ ಅಂತ ಅವಕಾಶ ಕಲ್ಪಿಸಿ ಅಂತ ಮಂತ್ರಿಗಳಿಗೆ ಹೇಳಿದ ಈಗ ಮಂತ್ರಿ ಗಾಬರಿ ಆಯ್ತು ಉತ್ಸಾಹದಲ್ಲೇನೋ ಬುರುಡೆ ಬಿಟ್ಟದ್ದಾಗಿತ್ತು ಸನ್ಯಾಸಿನ ತರೋದೆಲ್ಲಿಂದ ಪ್ರತಿ ಬಾರಿ ರಾಜ ಕೇಳಿದಾಗ ಮಂತ್ರಿ ಯಾವ್ಯಾವುದೋ ನೆಪ ಹೇಳ್ತಾ ಬಂದ ಒಂದು ತಿಂಗಳಾದ ನಂತರ ರಾಜನಿಗೆ ಬಹಳ ಕೋಪ ಬಂತು ಏನ್ರಿ ಪ್ರತಿ ಸಲ ಒಂದಲ್ಲೊಂದು ಕಾರಣ ಹೇಳ್ಕೊಂಡೇ ಇದ್ದೀರಿ ಒಂದು ವಾರದೊಳಗೆ ನನಗೆ ಮಹಾತ್ಮರ ದರ್ಶನ ಮಾಡಿಸಿದ್ರೆ ನಿಮ್ಮ ಮಂತ್ರಿ ಪದವಿನೇ ಹೋದಿತ್ತು ಹುಷಾರಾಗಿರಿ ಅಂತ ಎಚ್ಚರಿಕೆ ನೀಡಿದ ಅಯ್ಯೋ ನನ್ನ ಸ್ಥಾನಕ್ಕೆ ಸಂಚಿಕಾರ ಬಂತಲ್ಲಪ್ಪ ಈ ಸನ್ಯಾಸಿಯಿಂದಾಗಿ ಅಂದ್ ಸಂಕಟಪಟ್ಟ ಮಂತ್ರಿ ರಾಜ್ಯದಲ್ಲೆಲ್ಲ ಹುಡುಕಾಡ್ಸಿದ ಹಾಗೇನು ರಾಜ್ಯದಲ್ಲಿ ರಸ್ತೆಯಲ್ಲಿ ಸಿಗ್ತಾರ ಸನ್ಯಾಸಿಗಳು ಯಾರಾದರೂ ಇವನೇನು ಉಪಾಯ ಮಾಡಿದ ಮಂತ್ರಿ ಒಂದು ಹಳ್ಳಿಗೆ ಹೋದ ಅಲ್ಲ ಬಡ ತರುಣ ಎತ್ತರ ದಷ್ಟುಕುಷ್ಟು ಚೆನ್ನಾಗಿರೋ ಹುಡುಗ ಅವನು ಹಿಡ್ಕೊಂಡ ಅವ್ನು ಹೇಳ್ದ ನೋಡಯ್ಯ ಒಂದು ಸನ್ಯಾಸಿ ವೇಷ ಹಾಕು ಹ್ಞೂ ರಾಜನ ಪರಿವಾರ ಬಂದಾಗ ಹೇಗೆ ನಡ್ಕೊಳ್ಬೇಕು ಅದೆಲ್ಲ ಕಲಿಸ್ಕೊಡ್ತೀನಿ ಜಾಸ್ತಿ ಮಾತಾಡಬೇಡ ಸನ್ಯಾಸಿ ವೇಷ ಹಾಕ್ಕೊಂಡು ಕೂತ್ಕೊ ರಾಜ ಬಂದು ಹಿಂದಾಗ ಇಷ್ಟು ಹೇಳಿಬಿಡು ಸಾಕು ಹೀಗೆ ನಟನೆ ಮಾಡಿದರೆ ನಿಮಗೆ ಸಾಕಷ್ಟು ಬಂಗಾರ ಹಣ ಕೊಡ್ತೀನಿ ಅಂತ ಹೇಳಿದ ಪಾಪ ಬಡ ಹುಡುಗ ಬಡತನ ಕಮ್ಮಿ ಆಗುತ್ತಲ್ಲ ಅಂತ ಒಪ್ಕೊಂಡ ಆ ತೀರ್ಮಾನ ಮಾಡಿದ ದಿವಸ ಬಂತು ಆ ತರುಣ ಹುಡುಗ ಬಡ ಹುಡುಗ ಸನ್ಯಾಸಿ ವೇಷ ಹಾಕ್ಕೊಂಡು ಎಲ್ಲ ತನ್ನ ಬೇಕಾದಂಥ ಪರಿಕರಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಮರದ ಕೆಳಗೆ ಕೂತ್ಕೊಂಡ ಸ್ವಲ್ಪ ಹೊತ್ತಿನ ನಂತರ ರಾಜ ರಾಣಿ ರಾಜಕುಮಾರ ಮತ್ತು ಮಂತ್ರಿ ರಾಜ ಪರಿವಾರ ಎಲ್ಲರನ್ನೂ ಕರ್ಕೊಂಡು ಬಂದರಲ್ಲಿ ರಾಜ ನೋಡಿದ ಹುಡುಗ ಸ್ವಲ್ಪ ಮುಖದಲ್ಲಿ ಚೆನ್ನಾಗಿ ಕಾಣಿಸ್ತಾನೆ ಸನ್ಯಾಸಿಯನ್ನು ನೋಡಿ ರಾಜ ಏನು ಮಾಡಿದೆ ಗೊತ್ತಾ ಗೌರವ ಸಲ್ಲಿಸ್ಬೇಕಲ್ಲ ಸನ್ಯಾಸಿಗಳಿಗೆ ತಂದಂಥ ಹಣ್ಣು ಹಂಪಲುಗಳನ್ನು ಒಂದು ತಟ್ಟೆ ತುಂಬ ತಂದಂಥ ಬಂಗಾರದ ನಾಣ್ಯಗಳನ್ನು ಬೆಲೆ ಬಾಳುವಂಥ ಬಟ್ಟೆಗಳನ್ನು ವಸ್ತುಗಳನ್ನು ಸನ್ಯಾಸಿ ಮುಂದೆ ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ ಅವನ ಜೊತೆಗೆ ರಾಣಿ ರಾಜಕುಮಾರ್ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿದರು ಜೊತೆ ಬಂದದಕ್ಕೆ ಪಾಪ ಮಂತ್ರಿ ನಮಸ್ಕಾರ ಮಾಡ್ಬೇಕಾಯ್ತಲ್ಲ ಅವನು ಮಾಡಿದ ಆಗ ಸನ್ಯಾಸಿ ಏನು ಹೇಳ್ದ ಗೊತ್ತಾ ಇದು ಮಂತ್ರಿ ಹೇಳ್ಕೊಟ್ಟ ಮಾತಲ್ಲ ಇದು ಅವನಾಗೆ ಹೇಳ್ಬಿಟ್ಟ ರಾಜ ಸನ್ಯಾಸಿಗಳಿಗೆ ವಸ್ತುಗಳಿಂದ ಯಾವುದು ಪ್ರಯೋಜನ ಇಲ್ಲಪ್ಪ ನಾವೆಲ್ಲವೂ ಬಿಟ್ಟವರು ಇನ್ನು ತೊಗೊಂಡು ಹೋಗ್ಬಿಡು ಅಂತ ಹೇಳ್ದ ಈ ಸನ್ಯಾಸಿ ವೈರಾಗ್ಯ ನೋಡಿ ರಾಜನಿಗೆ ಆಶ್ಚರ್ಯ ಆಯ್ತು ನಿಜವಾಗ್ಲೂ ದೊಡ್ಡ ಸನ್ಯಾಸಿ ಆಯ್ತಾ ಅಂದ್ಕೊಂಡ ರಾಜ ಹೋದ ಮರುದಿವಸ ಮಂತ್ರಿ ಬಂದ ಇವನೇ ತಾನು ಒಪ್ಸಿ ಹುಡುಗನ ಸನ್ಯಾಸಿ ಹಂಗೆ ಆಕ್ಟಿಂಗ್ ಮಾಡೋದಕ್ಕೆ ಬಂದು ಇನ್ನೇನು ಹೇಳಿದ್ನಲ್ಲಪ್ಪ ಅದ್ರ ಪ್ರಕಾರ ಹಣ ಬಂಗಾರ ತಗೋ ಅದ್ಭುತ ಅಭಿನಯ ಮಾಡಿದ್ಯಾ ಅಂತ ಕೊಟ್ಟ ಆ ತರುಣ ಏನು ಅವಾಗ ಈ ಹಣ ಬಂಗಾರ ಬೇಡ ತೊಗೊಂಡು ಹೋಗು ಅಂದ ಅಲ್ಲ ಯಾ ನಾಟಕ ಮುಗೀತಯ್ಯ ರಾಜ ಹೋದ ಈಗ ಅಂದ ಮಂತ್ರಿ ಆ ತರುಣ ಹೇಳಿದ ಮಾತು ಸ್ನೇಹಿತರೆ ತುಂಬ ನನಗೆ ಇಷ್ಟವಾದದ್ದು ಆ ತರುಣ ಸನ್ಯಾಸಿ ಹೇಳ್ತಾನೆ ನನಗೆ ಇವತ್ತು ನಿಜವಾಗಿ ಜೀವನದ ದರ್ಶನ ಆಗಿದೆ ಒಂದು ಪಾಠ ಸಿಕ್ಕಿದೆ ಬರೀ ಒಂದು ತಾಸು ಸನ್ಯಾಸಿ ನಾಟಕ ಮಾಡಿದ್ದಕ್ಕೆ ಆ ರಾಜ ರಾಣಿ ರಾಜ್ಕುಮಾರ ಮತ್ತು ನೀವು ಸಹಿತ ನನ್ನ ಕಾಲಿ ಬಿದ್ದು ನಮಸ್ಕಾರ ಮಾಡಿದ್ರಿ ಒಂದು ತಾಸದ ನಾಟಕಕ್ಕೆ ಇಷ್ಟು ಮರ್ಯಾದೆ ಸಿಗೋದಾದ್ರೆ ಜೀವನ ಪರ್ಯಂತ ನಿಜವಾಗ್ಲೂ ಸನ್ಯಾಸಿ ಆದ್ರೆ ಯಾಕೆ ಏನಾಗ್ಬೋದು ಅಂತ ಅನ್ಕೊಂಡೆ ನಾನು ಈ ಕ್ಷಣದಿಂದ ಸನ್ಯಾಸಿ ಆಗ್ತೇನೆ ಅಂತ ಹೋಗ್ಬಿಟ್ಟೆ ಇದು ನನಗೆ ಸ್ನೇಹಿತರೆ ಬಹಳ ಇಷ್ಟ ಆಗೋದು ಒಳ್ಳೆತನದ ಚಿಂತನೆ ಇದೆಯಲ್ಲ ಒಂದು ಕ್ಷಣ ಆದ್ರೂ ಮನದಲ್ಲಿ ಇಳಿದ್ರು ಸಾಕು ಒಂದು ಸ್ವಲ್ಪ ಬದಲಾವಣೆ ಮಾಡ್ತದೆ ಅಂಥ ಕ್ಷಣಗಳು ಹೆಚ್ಚಾಗ್ತಾ ಹೋಗ್ಬೇಕು ಮೇಲೆ ಮೇಲೆ ಅಂಥ ಕ್ಷಣಗಳು ಹೆಚ್ಚ ಆದಾಗೆ ಆದಾಗೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಪರಿಶುದ್ಧ ಆಗ್ತದೆ ಹೋಗ್ತದೆ ನಮ್ಮ ಬದುಕಿನ ಗುರಿ ಅದೇ ಅಲ್ವಾ ಸಾಧ್ಯ ಇದ್ದಷ್ಟು ಕೊನೆ ಗಳಿಗೆವರೆಗೆ ಆ ಹೃದಯವನ್ನು ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಚಂದಾದ ಮನುಷ್ಯನಾಗಿರ್ಬೇಕಾಗತ್ತೆ ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಬಹಳ ಮುಖ್ಯ ಅಂತ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ ಆರ್ ಭಾಗ ಪ್ರಸಾರ ಸಂಯೋಜನೆ ಕರುಣಾಳು ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ